घरा में है ही नहीं मालूम हुआ कि घरा छोड़ को चले गए अगर घरा में थी पूरे ये हमारे अज्ञान सुन रही नहीं समझ रही नहीं कान देखे तो ये फिर ले को ये कर ले को और ये बीमारी तुम्हें लोग आसान ले ली है ये बीमारी बहुत खतरनाक बीमारी है और इसका अंत कौन भी अब तक पकड़ को नहीं ये कौन सी बीमारी कहाँ आ रही किधर आ रही को नहीं चाइना जैसे कि इसके अंदर शुरू हुई वुहान से जो चाइना के अंदर कैसे माहिर आई हर प्रोडक्ट रेडी करती हर एक आदमी को हर एक चीज़ से दावा कर कोई उन्होंने अमेरिका को दावा करे आज नंबर वन टू में था उन्होंने हर चीज़ के अंदर माहिर उन्होंने ये बीमारी को उनको भी कंट्रोल करने हुआ नहीं 3800 आदमी मर को ही अमेरिका जैसा क्लीन सिटी आज हमारे सौ जन इला वन लक्ष जन आगे वन सौ जन मेरे तरफ से दूसरे को तकलीफ होना कर दो यानी वो बीमारी ऐसी बीमारी मालूम नहीं होती अब वो बीमारी कैसी अब यहाँ मंजा आगो है समझो मैं यहाँ खड़ी हूँ पूरे को लगता जाना बचता आज मैं के और ये तुम्हें लोग कंट्रोल नहीं करे तो अभी 10 दिन तुम्हें लोग कंट्रोल नहीं करेगा तो ये बीमारी बढ़ेगी तो ये लाशा की तरह सो लाशा उठाने होता नहीं ग्रेना में लगा को लाशा लगे ना इसके अंदर देख लो तुम्हें चाइना के अंदर इटाली के अंदर स्पेन के अंदर ग्रेना में उठा लगो जा रही और वो इसी मौत दुश्मन को भी नको अगर कोरोना से किसकी तो भी मौत होगी तो उसे ना उसूल देती ना जनाजे की नमाज ना तुम्हारे घर वाले आपको दीदार कर सकती ना तुम्हारे बच्चे दीदार कर सकती ना तुम्हारी अम्मा दीदार कर सकती कौन भी इसके अंदर दीदार करने होता नहीं उसे ले लेकर जाती उनके हिसाब से कहीं दफनाती नहीं तो जलाती पूछ नहीं सकते उसे ऐसी मौत होना हम ना उसूल नहीं से मौत होना जरा मेहरबानी से जिम्मेदार से काजी देना बजे हर एक एक घंटे को मस्जिद में अनाउंस करो भाई तुम्हारे तुम्हारे ढंग से कैसा बोलना वो हिसाब से बोलने को हर एक घंटे को खुलासे से बता को और पुलिस का फ्रीडम भी देखो है इवत्तु नम्म चामराजपेटे क्षेत्र नम्म इंस्पेक्टर अवरु ओंदु मीटिंग अन्नु करेदिद्रु हिंदू मत्ते मुसलमान समाज एल्ल मुखंडरु आमेले देवस्थान एल्ल दोड्डवरु आमेले मसीदि एल्ल दोड्डवरन्न करेसि अवेर्नेस तरके ओंदु कारणक्के एल्ल मसीदियल्लि देवस्थानदल्लि ಚರ್ಚಲ್ಲಿ ಒಂದೊಂದು ಗಂಟೆಗೆ ಒಂದೊಂದು ಸತಿ ಅನೌನ್ಸ್ ಮಾಡಬೇಕು ದಯಮಾಡಿ ನಿಮ್ಮ ಮನೆಯಿಂದ ನೀವು ಆಚೆ ಬರಬಾರ್ದು ಈ ಕಾಯಿಲೆಗೆ ಕೊರೋನಾ ಏನು ಕಾಯಿಲೆ ಇವತ್ತು ಬಂದಿದೆ ನಮ್ಮ ಇದರಲ್ಲಿ ದೇಶದಲ್ಲಿ ಅದರಿಂದ ದೂರ ಇರಬೇಕಂತ ಹೇಳಿಬಿಟ್ಟು ಒಂದು ಅವೇರ್ನೆಸ್ ತರಕ್ಕೆ ಒಂದು ಮೀಟಿಂಗನ್ನು ಇಟ್ಟು ಹಮ್ಮಿಕೊಂಡಿದ್ವಿ ಎಲ್ಲ ಗುರುಗಳು ಎಲ್ಲ ಬಂದಿದ್ದರು ಮಸೀದಿ ಗುರುಗಳು ದೇವಸ್ಥಾನ ಗುರುಗಳು ಹಾಗೂ ನಮ್ಮ ಚರ್ಚ್ ಎಲ್ಲ ಗುರುಗಳು ಎಲ್ಲ ಬಂದಿದ್ದರು ಎಲ್ಲರಿಗೂ ಒಂದು ಅವೇರ್ನೆಸ್ ಮಾಡಿ ಒಂದೊಂದು ಗಂಟೆಗೆ ಒಂದು ಸತಿ ಅನೌನ್ಸ್ ಮಾಡ್ದಂಗೆ ದಯಮಾಡಿ ನಿಮ್ಮ ಮನೆಯಿಂದ ಆಚೆ ಬರಬೇಡಿ ಅಂತ ಹೇಳಿಬಿಟ್ಟು ಒಂದು ಮನವಿ ಮಾಡೋಕ್ಕೆ ಒಂದು ಮೀಟಿಂಗನ್ನು ಕರೆದಿದ್ವಿ ಆ ಮೀಟಿಂಗ್ ಇದಾಗಿದೆ ನಾಳೆಯಿಂದ ನನ್ನ ಕ್ಷೇತ್ರದಲ್ಲಿ ಒಂದು 5000 ಜನನ ಊಟ ಕೊಡಬೇಕಂತ ವ್ಯವಸ್ಥೆ ಮಾಡಿದ್ದೀನಿ ನಾಳೆ ಬೆಳಗ್ಗೆ 11 ಗಂಟೆಯಿಂದ ವಾರ್ಡ್ ವೈಸ್ ನಾನು BBMPನೂ ಒತ್ತಡ ಹಾಕಿದ್ದೀನಿ BBMP ವತಿಯಿಂದನೂ ಅಶೋಕ್ ಅವ್ರ ಮನೆ ಅಶೋಕ್ ಅವ್ರಿಗೂ ಮಾತಾಡಿದ್ದೀನಿ ನಾನು ದಯಮಾಡಿ 198 ವಾರ್ಡಲ್ಲೂ ಒಂದೊಂದು ವಾರ್ಡಿಗೆ ಒಂದು 2000 ಜನದ್ದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟದ ವ್ಯವಸ್ಥೆ ಮಾಡಿ 2000 ಜನಕ್ಕಂತ ಕೇಳ್ಕೊಂಡಿದ್ದೀನಿ ಅವರು ಏನೋ ಇವತ್ತು ಸಂಜೆ ಏನೋ ಮೀಟಿಂಗ್ ಕರೆದವರಂತೆ ಆ ಮೀಟಿಂಗ್ ಕರೆದಾದಮೇಲೆ ಗೊತ್ತಾಗ್ತದೆ ಏನು ಮಾಡ್ತಾರಂತ ಅದು ಮಾಡೋವರೆಗೂ ನಾವು ತೀರ್ಮಾನ ಮಾಡಿದ್ದೀವಿ ನಾವು ಅಲ್ತಾಫಾನ್ ಎಲ್ಲ ಸೇರಿ ನಮ್ಮ ಅಯ್ಯೂಬ್ ಅವರು ಎಲ್ಲ ಸೇರಿ ನಾವು ತೀರ್ಮಾನ ಮಾಡಿದ್ವಿ ಒಂದು ನಾಳೆಯಿಂದ ಒಂದು 5000 ಪಾಪ ಇತಿ ಬಡವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಪಾಪ ಬೆಳಗಿಂದ ಸಂಜೆ ಲೇಬರ್ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಆಟೋ ರಿಕ್ಷಾ ಓಡೋರು ಅಂತ ಭಾಳ ಇತಿ ಬಡವರಿದ್ದಾರೆ ಅವ್ರ ಜೀವನ ಅವ್ರ ಸಂಪಾದನೆ ಮಾಡ್ಕೊಂಡು ಬಂದ್ರೇ ಅವ್ರ ಜೀವನ ನಡೆಯೋದು ಅಂಥವ್ರು ಭಾಳ ಬಡವರಿದ್ದಾರೆ ಪಾಪ ಊಟಕ್ಕಿಲ್ಲ ಅಂತ ಸಾಯ್ತಾವ್ರೆ ಹಂಗಾಗಿ ಅವ್ರಿಗಂತ ಒಂದು 5000 ಜನಕ್ಕೆ ನಾಳೆಯಿಂದ ಬೆಳಗ್ಗೆ ಊಟದ ವ್ಯವಸ್ಥೆ ನಾವು ಮಾಡಿದ್ದೀವಿ ತರಕಾರಿ ಮಾರ್ಕೆಟ್ ಬೇರೆ ನಾಳೆ ಉದ್ಘಾಟನೆ ಇದೆ ನಾಳೆ ತರಕಾರಿ ಮಾರ್ಕೆಟು ಹೋಲ್ಸೇಲ್ ಮಾರ್ಕೆಟಾಗಿ ಮಾಡಿದ್ದೀವಿ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಸಿಬ್ಬಂದಿಗಳೇ ಆರೋಪ ಮಾಡ್ತಾ ಇಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ತಾನೇ ಅವೇರ್ನೆಸ್ ತರ ಅದೇ ಅವೇರ್ನೆಸ್ ತರಕ್ಕೆ ನಾವು ಅವ್ರನ್ನ ಮನವಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆಲ್ಲ ಮುಸಲ್ಮಾನ್ ಗುರುಗಳು ಮತ್ತು ದೇವಸ್ಥಾನ ಗುರುಗಳು ಮತ್ತು ಚರ್ಚ್ ಗುರುಗಳಿಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಒಂದೊಂದು ಗಂಟೆಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಅನೌನ್ಸ್ ಆಗಬೇಕು ಎಲ್ಲ ಚರ್ಚಲ್ಲಿ ಅನೌನ್ಸ್ ಆಗಬೇಕು ಎಲ್ಲ ಮಸೀದಿಯಲ್ಲಿ ಒಂದೊಂದು ಗಂಟೆಗೆ ಒಂದೊಂದು ಸತಿ ಅನೌನ್ಸ್ ಮಾಡಿ ದಯಮಾಡಿ ನಿಮ್ಮ ಮನೆಯಿಂದ ಆಚೆ ಬರಬಾರ್ದು ಅಂತ ಮನವಿ ಮಾಡಿದ್ದೀನಿ ನಿಮ್ಮ ಮಾಧ್ಯಮ ಮುಖಾಂತರ ನನ್ನ ಕೈ ಜೋರ್ಸಿ ಮನವಿ ಮಾಡಿ ಕೇಳ್ಕೊತೀನಿ ಈ ಕಾಯಿಲೆಗೆ ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ಇದು ಕೆಟ್ಟ ಕಾಯಿಲೆ ಇದು ಇದಕ್ಕೆ ನಾವು ಫೇಸ್ ಮಾಡಬೇಕಾದ್ರೆ ನಾವು ಮನೆಯಲ್ಲಿದ್ದರೇ ಅದು ಫೇಸ್ ಮಾಡೋಕ್ಕೆ ಸಾಧ್ಯ ಈಗ ಎಲ್ಲೋ ದೇವ್ರ ದೊಡ್ಡವನು ನಮ್ಮ ರಾಜ್ಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಅಷ್ಟಾಗಿ ಇದಾಗಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಟೋಟಲ್ 91 ಕೇಸ್ ಆಗಿದೆ ಇದುವರೆಗೂ ಪಾಸಿಟಿವ್ ಕೇಸ್ 91 ಆಗಿದೆ ಅವೈಡ್ ಆಗಿದೆ ಕಾರಣ ಅದು ಲಾಕ್ಡೌನ್ ಮಾಡಿದ್ರಿಂದ ಕರ್ಫ್ಯೂ ಹಾಕಿದ್ರಿಂದ ಕಂಟ್ರೋಲ್ ಆಗಿದೆ ಇನ್ನು 10 ದಿನ ಹಿಂಗೆ ಕಂಟ್ರೋಲ್ ಇಕ್ಕಂದ್ರೆ ಕಂಟ್ರೋಲ್ ಮಾಡ್ಕೊಂಡು ಬಂದು ನಾವು ನಾಳೆ ಏನು ಅದೇ ನಾಳೆ ಹೇಳಿದ್ದೀನಿ ಸಾಕು